हलो फ्रेंड्स, वेलकम बैक टू मई चानल। वीडियो धनत्रयोदशी दिस वो वस्तु ऐन तक बरदे पर्वा आवस्तुमात्र आवु मने ते तुम अद्र बे वीडियोन शेर माता बनी नोड़क बरण। धनत्रयोदशी दिन ऐनू खरीदू पर्वा पोरके तकंडे तक। धनत्रयोदशी दिस परके खरीदर महत्व तोण। इन्हेनो वंदर मेलोंदु हब्बगलु बंदे बिटिवे। दीपगळ हब्ब दीपावळियु अक्टोबर 24 रंदु बहळ हर्ष चित्तदिंद मत्तु संतोषदिंद बरलिदे। दीपावळियु 5 दिनगळ सुदीर्घ हब्बद मोदल दिन। धनतेरस नीर तुंब हब्ब हागू बूरे हब्ब हलवार कड़े वन्नंद हेसरुगळिंद ई हब्बवन्नु करितारे। नावु बूरे हब्ब अंत करितीवि। हागे ई वर्ष अक्टोबर 23 रंदु आचरिसलागुत्तदे धनतेरस हब्बवन्न अथवा धनत्रयोदशियन्नु। धनतेरस हब्बदंदु लक्ष्मी देवियन्नु मत्तु भगवान कुबेरननु पूजिसलागुत्तदे। इवाग हेळिरो नानु लास्ट वीडियो नानु धनतेरस हब्ब यावा देवरन्नु पूजिसिद्रे ओळ्ळेदागुत्ते अंत नानु ईगागले अपलोड माडिदिनि वीडियोन। नीवु नोडिल्ल अंद्रे ई वीडियोदल्लि डिस्क्रिप्शन केळगडे लिंक शेर माड्तीनि नोडि। पवित्र हिंदू ग्रंथगळ प्रकार ई दिनवे विष्णुवु समुद्र मंथनदिंद धन्वंतरी देवर रूपदल्लि अमृत कलशवन्नु हिडिदु ಹೊರಹೊಮ್ಮಿದನು। ಧನತೆರಸ್ ದಿನದಂದು ಪೊರಕೆಗಳನ್ನು ಖರೀದಿಸುವುದರಿಂದ ಮಂಗಳಕರವಾಗುತ್ತೆ। ಅದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಮನೆಗೆ ತಂದಂತೆ। ಹಾಗಿದ್ರೆ ಅದ್ಭುತವಾದ ಪೊರಕೆಯ ಮಹತ್ವವನ್ನು ನೋಡ್ಕೊಂಬರಣವಾ। ಹಿಂದೂ ಪುರಾಣಗಳ ಪ್ರಕಾರ ಧನತೆರಸ್ ದಿನದಂದು ಖರೀದಿಸಿದ ಯಾವುದೇ ವಸ್ತು ಭವಿಷ್ಯದಲ್ಲಿ 13 ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ। ಪೊರಕೆಯನ್ನು ಖರೀದಿಸುವುದು ಅತ್ಯಂತ ಮಂಗಳಕರ। ಮತ್ಸ್ಯ ಪುರಾಣದಲ್ಲಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಕಾರವೆಂದು ಪರಿಗಣಿಸಲಾಗಿದೆ। ಧನತೆರಸ್ ದಿನದಂದು ಪೊರಕೆಯನ್ನು ಖರೀದಿಸುವುದು ಲಕ್ಷ್ಮೀ ದೇವಿಯು ಮನೆಯಿಂದ ಹೊರಬರುವುದನ್ನು ತಡೆಯುತ್ತದೆ। ಹೆಚ್ಚುವರಿಯಾಗಿ ಈ ದಿನದಂದು ಪೊರಕೆಯನ್ನು ಮನೆಗೆ ತರುವುದರಿಂದ ಹಳೆಯ ಸಾಲವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಮತ್ತು ಮನೆಯಾದ್ಯಂತ ಸಂತೋಷವನ್ನು ಹರಡುತ್ತದೆ। ಹಾಗಿದ್ರೆ ಧನತ್ರಯೋದಶಿ ದಿನದಂದು ಪೊರಕೆಯನ್ನು ಖರೀದಿಸುವುದರ ಕುರಿತು ಈ ಆಸಕ್ತಿದಾಯಕ ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಳಿ। ತೆಂಗಿನ ಪೊರಕೆಯನ್ನು ಮಾತ್ರ ಖರೀದಿಸಿ। ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹಲವಾರು ವಿವಿಧ ಪೊರಕೆಗಳು ಲಭ್ಯವಿದೆ। ಆದರೆ ತೆಂಗಿನ ಪೊರಕೆಯನ್ನು ಸಾಮಾನ್ಯವಾಗಿ ಉತ್ತಮವಾದ ಪೊರಕೆ ಎಂದು ಕರೆಯಲಾಗುತ್ತದೆ। ಸ್ನೇಹಿತರೆ, ಈ ಸಂದರ್ಭದಲ್ಲಿ ಈ ರೀತಿಯ ಪೊರಕೆಯನ್ನು ಮನೆಗೆ ತನ್ನಿ, ಏಕೆಂದರೆ ಇದು ಮನೆಗೆ ಅದೃಷ್ಟವನ್ನು ತರುತ್ತದೆ। ಮನೆಯನ್ನು ಯಾವುದೇ ಅಥವಾ ಎಲ್ಲ ಅಡೆತಡೆಗಳಿಂದ ನಿವಾರಿಸುತ್ತದೆ। ಖರೀದಿಸುವ ಪೊರಕೆ ದಪ್ಪವಾಗಿರಬೇಕು। ನೀವು ಮನೆಗಾಗಿ ಪೊರಕೆಯನ್ನು ಶಾಪಿಂಗ್ ಮಾಡುತ್ತಿರುವಾಗ ದಪ್ಪ ಪೊರಕೆಯನ್ನು ಖರೀದಿಸಬೇಕು। ನೀವು ಖರೀದಿಸುವ ಪೊರಕೆ ದಪ್ಪವಾಗಿರಬೇಕು, ಅದು ನಿಮ್ಮ ಮನೆಯಲ್ಲಿನ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ। ನಾವು ಪೊರಕೆಯನ್ನು ತಗೊಂಡು ಬರುವಾಗ ಅದು ಚೆನ್ನಾಗಿದೆಯಾ, ಕಡ್ಡಿ ಮುರಿದೋಗಿದೆಯಾ ಅಂತ ಮೊದಲು ನಾವು ಅದನ್ನು ಪರೀಕ್ಷೆ ಮಾಡಬೇಕು। ಧನತ್ರಯೋದಶಿಯಂದು ಮುರಿದ ಪೊರಕೆಗಳನ್ನು ಖರೀದಿಸಬಾರದು। ಅಂತಹ ಪೊರಕೆಯನ್ನು ಅಶುಭವೆಂದು ಮತ್ತು ದುರುದ್ದೇಶ ಅಥವಾ ಶಕ್ತಿ ಬರಿದಾಗುವಿಕೆಯ ಸಂಕೇತ ಎಂದು ಪರಿಗಣಿಸಲಾಗಿದೆ। ಅಂದರೆ ಅದರಲ್ಲಿ ಅದನ್ನು ತಂದರೆ ನಮಗೆ ಒಳ್ಳೆಯದಾಗಲ್ಲ। ಪ್ಲಾಸ್ಟಿಕ್ ಪೊರಕೆಗಳು, ಇತ್ತೀಚಿನ ದಿನಗಳಲ್ಲಿ ನಾವು ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಪೊರಕೆಯನ್ನು ನೋಡ್ತೇವೆ। ಇದು ಈ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ದೇವರ ಒಂದು ಪೂಜೆ ದಿವಸ ನಾವು ತರಂತ ಒಂದು ಪೊರಕೆ ಅದು ಪ್ಲಾಸ್ಟಿಕ್ ಪೊರಕೆ ಆಗಿರಬಾರ್ದು ಸ್ನೇಹಿತರೆ। ಅದು ನಮ್ಮದು ತೆಂಗಿನ ಪೊರಕೆ ಆದರೆ ತುಂಬಾ ಒಳ್ಳೆಯದು।
ಹಾಗಿದ್ರೆ ಧನತೆರಸ್ ದಿನದಿಂದು ಖರೀದಿಸಬಹುದಾದ ಇತರೆ ವಸ್ತುಗಳು ಯಾವುವು ನೋಡ್ಕೊಂಬರೋಣ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಪಾತ್ರೆಗಳು, ಶ್ರೀಯಂತ್ರ, ಕೋತಂಬರಿ ಬೀಜಗಳು ಮತ್ತು ದೀಪಗಳು, ಗೋಮತಿ ಚಕ್ರ, ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇಷ್ಟು ಪದಾರ್ಥಗಳನ್ನು ನಾವು ಅವತ್ತಿನ ದಿನ ಮನೆಗೆ ತಂದರೆ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಧನತ್ರಯೋದಶಿ ದಿನದಂದು ಯಾರು ಬೇಕಾದರೂ ಖರೀದಿಸಬಹುದಾದ, ಎಲ್ಲರೂ ತಗೊಳ್ಬೇಕಾದ ವಸ್ತುವೆಂದರೆ ಅದುವೇ ಪೊರಕೆ. ಈ ದಿನ ಸ್ನೇಹಿತರೆ, ಈ ದಿನ ನೀವು ಚಿನ್ನ, ಬೆಳ್ಳಿಯಂತಹ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಿದ್ರೆ ಒಳ್ಳೆಯದು ಅಂತ ಏನಿಲ್ಲ. ಯಾಕೆಂದರೆ ನೀವು ಪೊರಕೆಯನ್ನು ಖರೀದಿಸುವುದರಿಂದ ಕೂಡ ಧನತೆರಸ್ ಹಬ್ಬದ ಫಲವನ್ನು ಪಡೆದುಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಧನತೆರಸ್ ಹಬ್ಬದಲ್ಲಿ ಯಾವ ವಸ್ತುವನ್ನು ಮೇನ್ ಆಗಿ ತಂದರೆ ಮನೆಗೆಲ್ಲ ಒಳ್ಳೆಯದು. ಹಾಗೆ ಈ ಹಬ್ಬ ಬರ್ತಾ ಇದೆ, ಇನ್ನೇ 4-5 ದಿನದಲ್ಲಿ ಹಬ್ಬ ಬರ್ತಾ ಇದೆ. ಈ ಹಬ್ಬದಲ್ಲಿ ನೆನಪಿಟ್ಕೊಂಡು ಪೊರಕೆಯನ್ನು ಖರೀದಿಸುವುದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.